ಇನ್ನು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಯ ವಿಚಾರವಾಗಿ 2023 ಹೇಗಿದೆ? 2023 ಮೇಷಕ್ಕೆ ಗುರು ಹೋಗ್ತಾ ನಮ್ಮ ಮೇಷಕ್ಕೆ ಗುರು ಹೋಗೋದು ಅಕಾಲಿಕ ಮಳೆ ಆಗತ್ತೆ, ಮತ್ತೆ ಬೆಳೆ ಸಾಕಷ್ಟು ಬರೋದಿಲ್ಲ, ಮಳೆ ಅಕಾಲಿಕ ಮಳೆ ಅಕಾಲಿಕ ಮಳೆ ಆಗುತ್ತೆ. ಆಮೇಲೆ ಈ ಮುಂದಿನ ವರ್ಷ ಏನಾಗುತ್ತೆ, ಅಧಿಕ ಶ್ರಾವಣ ಬರುತ್ತೆ. ಅಧಿಕ ಶ್ರಾವಣ ಶಾಸ್ತ್ರದ ಪಂಚಾಂಗ ರೀತಿಯಾಗಿ ಅದು ಒಳ್ಳೆಯದಲ್ಲ ಅಂಥೇಳಿ ಅದನ್ನು ಅವರೇ ಹೇಳಿದ್ದಾರೆ. ಅದನ್ನು ಅದರಿಂದ ಪ್ರಗತಿಗಾಗಲಿ ರಾಷ್ಟ್ರ ಅಭಿವೃದ್ಧಿಗಾಗಲಿ ಅದು ಒಂದು ಒಳ್ಳೆಯ ವಿಷಯವನ್ನು ತಂದುಕೊಡಲ್ಲ ಅಂತ ಹೇಳಬಲ್ಲೆ. ಆದರೆ ದೃಢ ಸಂಕಲ್ಪ ಇದ್ದು ಏನೋ ಎಲ್ಲರೂ ಪ್ರಜೆಗಳ ಆದಿಯಾಗಿ ದೊರೆ ಕೂಡ ದೈವವನ್ನು ನಂಬಿದ್ರೆ ದೇವರೇ ಕಾಪಾಡ್ತಾನೆ ಅಂತ ಹೇಳ್ತೀವಿ. ಧರ್ಮದ ವಿಚಾರಗಳು ಇನ್ನೂ ಮುನ್ನೆಲೆಗೆ ಬರುತ್ತಾ? ಇನ್ನೂ ಬರುತ್ತೆ. ಈಗ ನೋಡಿದ್ರೆ ನೀವು ದ್ವೇಷಗಳು ಜಾಸ್ತಿ ಆಗುತ್ತಾ? ಈಗ ನೋಡಿ, ನೀವೇ ನೋಡ್ತಿದ್ದೀರಲ್ವಾ ಎಲ್ಲೆಲ್ಲಿ ಏನಾಗಿದೆ ನೋಡಿದಿರಲ್ವಾ, ಮಠಾಧಿಪತಿಗಳು ಏನು ತೊಂದರೆ ಆಗಿದೆ ನೋಡಿ. ಇವರು ಬರೀ 10 ಜೆರ್ಸಿ ಹಸುಗಳಿಂದ ವರ್ಷಕ್ಕೆ 18 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಕಲಿಬೇಕು ಅವರಿಂದ. ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಎಲ್ಲ ರಾಹುಕೇತುಗಳಿಂದಾಗಿರ್ತಕ್ಕಂಥದ್ದು ಅಂದರೆ ನಾವು ವಿಶ್ವಕ್ಕೆ ಗುರು ಆಗಬೇಕು. ಈಗ ರಸ್ತೆಗಳದ್ದು ಗುರುಗಳಿದ್ದಾರಲ್ಲ, ಇವಾಗ ಯಾತಕ್ಕೆ ಬೇಕಮ್ಮ? ನಾವು ಒಂದು ಕಾಲಕ್ಕೆ ಕೆಲವೇ ಬೇಲಿ ಮಠ ಇತ್ತು ಕೇಳಿದ್ದೆ. ಯಾವತ್ತು ಭಾರತದಲ್ಲಿ ಯಾವತ್ತು ಸೂರ್ಯೋದಯ ಆಯಿತೋ ಅವತ್ತಿಂದ ನಾನು ಶೃಂಗೇರಿ ಪೀಠ ಇದ್ದೇ ಇದೆ. ಆ ಶೃಂಗೇರಿ ಪೀಠ ಶಾಖಾ ಮಠಗಳಿದ್ದೇ ಇದೆ. ಅಲ್ಲಿ ಯಾವುದು ಏನು ನಡೆಯಲ್ಬಲ್ಲ? ಅಲ್ಲಿ ಗುರುಗಳು ಅಧಿಷ್ಠಾನದಲ್ಲಿ ತಂಪಾಡು ತಪಸ್ ಮಾಡಿಕೊಂಡು ಲೋಕಚಿಂತನೆಯನ್ನು ಮಾಡ್ತಾ ಪ್ರಜಾರಕ್ಷಣೆ ಮಾತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎಲ್ಲಿ ಒಂದೇ ಒಂದು ಹುಡುಕು ತೋರಿಸಿ, ಎಲ್ಲರೂ ಶೃಂಗೇರಿ ಮಠದ ಒಂದು ಆಸುಪಾಸಲ್ಲಿ ತೋರಿಸಲಿ. ಅಲ್ಲಿ ಸುತ್ತೂರು ಮಠ ಇದೆ, ಸುತ್ತೂರು ಮಠ ಇದೆ, ಹೊರಪಾಡುವರಿದ್ದಾರೆ. ನಮ್ಮ ಚುಂಚನಗಿರಿ ಮಠ ನೋಡಿ, ಅಲ್ಲೂ ಸರಿಯಾಗಿದೆ. ಆದರೆ ಸಿದ್ಧಗಂಗಾ ಮಠ ಇದೆ. ನಾವು ಇರ್ತಕ್ಕಂಥ ಸ್ವಾಮಿಗಳಲ್ಲಿ ಆ ವೈರಾಗ್ಯ ಆ ಸ್ವಾರ್ಥ ಎಲ್ಲ ಬಿಟ್ಟೋದಾಗಲೇ ಅವರು ಆ ಪೀಠದ ಗುರುಗಳನ್ನು ನಿರ್ವಹಿಸಕ್ಕೆ ಮಾಡ್ತಾರೆ. ಗುರುಗಳೇ, ನಾನು ಗೊತ್ತಿಲ್ಲ ಇದು ಎಷ್ಟು ಸಮಂಜಸ ಈ ಪ್ರಶ್ನೆ ಅಂತ ಹೇಳಿ, ಬಟ್ ನನಗೆ ಕೇಳಬೇಕು ಅನಿಸ್ತಾ ಇದೆ. ಗುರುಗಳು ಅಂತ ಬಂದಾಗ ಮಾರ್ಗದರ್ಶಕರಾಗಿರಬೇಕು, ಮತ್ತು ಎಲ್ಲರನ್ನೂ ಕೂಡ ಸಮನಾಗಿ ತೆಗೆದುಕೊಂಡು ಹೋಗುವಂಥ ಒಂದು ಗೌರವಾನ್ವಿತ ಸ್ಥಾನದಲ್ಲಿ ಇರ್ತಾರೆ ಅಂತ ನಾವು ಭಾವಿಸ್ತೀವಿ. ಆದರೆ ಯಾವುದೇ ಗುರುಗಳಾಗಿರಬಹುದು, ನಾನು ಇಂಥವ್ರು ಇಂಥವ್ರು ಅಂತ ಹೇಳಲಿಕ್ಕೆ ನಾನು ಇಲ್ಲ ಇಲ್ಲಿ. ಜಾತಿ ವ್ಯವಸ್ಥೆಗಿರಬಹುದು ಅಥವಾ ಬೇರೆ ಬೇರೆ ವಿಚಾರಗಳಿಗಿರಬಹುದು, ಅದು ಗುರುಗಳಿಗೆ ಅವಶ್ಯಕತೆ ಇದೆಯಾ? ಅಥವಾ ಆ ನಿಟ್ಟಿನಲ್ಲಿ ಎಲ್ಲರನ್ನೂ ಒಡೆಯುವಂಥ ತಂತ್ರಗಾರಿಕೆ ಬೇಕಾಗಿದೆಯಾ ರಾಜ್ಯದಲ್ಲಿ ಅನ್ನುವಂಥ ವಿಚಾರ? ಈ ಪ್ರಶ್ನೆ ಒಂದೇ ಉತ್ತರವನ್ನು ಹೇಳಬಲ್ಲೆ. ಅದಕ್ಕೆ ಉದಾಹರಣೆ ಅಂದರೆ ಶೃಂಗೇರಿ ಶಾರದಾ ಪೀಠ, ತಿರುರಾಮನಾಯ ಪೀಠಗಳಲ್ಲಿ ಶೃಂಗೇರಿ ಜ್ಞಾನಪೀಠ ಶಾರದಾಮನವರು ಕೂತ್ಕೊಂಡಿದ್ದಾರೆ. ಯಾವತ್ತೂ ಈವರೆಗೂ ಶೃಂಗೇರಿನಲ್ಲಿ 34-35 ಜನ ಆಗಲೇ ಬರ್ಬಿಟ್ಟಿದ್ದಾರೆ ಪೀಠಾಧಿಪತಿಗಳು. ಈಗ ಇತ್ತೀಚಿನಲ್ಲಿ ವಿದೇಶಗಳ ವಾರ್ತೆಗಳು ಆಗಲೇ ಸನ್ನಿಧಾನಗಳಾಗಿ ಬಂದು ಕೂತ್ಕೊಂಡಿದ್ದಾರೆ. ವಿಶ್ವಕ್ಕೆ ಮಾರ್ಗದರ್ಶನಕ್ಕೆ ಮಹಾಸನ್ನಿಧಾನ ಭಾರತೀಯ ಮಾಸ್ಕೊಂಡು ಕೂತ್ಕೊಂಡಿದ್ದಾರೆ. ಆ ಪೀಠದಲ್ಲಿ ಒಂದೇ ಒಂದು ಅಪಸ್ವರ ಇವತ್ತಿವರೆಗೂ ಬಂದಿಲ್ಲ. ಅವರು ಯಾವ ಜಾತಿನ ಬೆಂಬಲಿಸಿಯೋ, ಯಾವ ನೀತಿಯನ್ನು ಬೆಂಬಲಿಸಿಯೋ, ಯಾವ್ದೋ ಯಾರೋ ಒಬ್ಬರು ಬರ್ತಾರೆ ದುಡ್ಕೊಡ್ತಾರೆ ಸರ್ಕಾರ ಸೌದು ಕೊಡ್ತಾರೆ ಅಂತಾಗಲಿ ಯಾವತ್ತೂ ಅವ್ರ ಕೆಲಸ ಮಾಡಿಲ್ಲ. ಆದರೆ ಸ್ವಾಮಿಗಳಾಗಿ ಮಠಾಧಿಪತಿಗಳಾಗಿ ವಿಶ್ವವನ್ನೇ ಚಿಂತೆ ಮಾಡಬೇಕಾದರೂ ಯಾವುದೇ ಒಂದು ಗುಂಪನ್ನು ಚಿಂತೆ ಮಾಡ್ತಾರೆ ಅಂತಂದರೆ ತುಂಬ ಅದು ಸರಿಯಾದ ಕ್ರಮ ಅಲ್ಲ. ಅದು ಸನ್ಯಾಸಾಶ್ರಮ ಸರ್ವೇ ಸರ್ವಸಂಘ ಪರಿತ್ಯಾಗಗಳಾಗಬೇಕು. ಹೆಂಡತಿ ಮಕ್ಕಳು ಮೋಹ ಗೀಹ ಎಲ್ಲ ಬಿಟ್ಬಿಡಬೇಕು. ನಾನು ನನ್ನದು ನನ್ನವನು ತನ್ನವನು ಎಲ್ಲವನ್ನು ಮರೆತಾಗಲೇ ಪೂರ್ಣ ಸನ್ಯಾಸಿಗಳು. ಎಲ್ಲ ಸ್ವಾಮಿಗಳೆಲ್ಲನೂ ರಾಜಕಾರಣ ಕೊಟ್ಬಿಟ್ರೆ ಬೇಕಾದ್ರೆ ಅದೆಲ್ಲ ರಾಜಕೀಯ ಸ್ಕೂಲ್ ಆಗುತ್ತೆ ಅಷ್ಟೇ. ನಾನು ಇಟ್ಸ್ ಕಾಲ್ಡ್ ಪೊಲಿಟಿಕಲ್ ಸ್ಕೂಲ್ ಹೆಡೆಡ್ ಬೈ ನಮ್ಮ ಸ್ವಾಮೀಜಿ. ಇವರು ಬರೀ 10 ಜೆರ್ಸಿ ಹಸುಗಳಿಂದ ವರ್ಷಕ್ಕೆ 18 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಕಲಿಬೇಕು ಅವರಿಂದ. ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.